ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ರಿಯಾಲಿಟಿ ಶೋ ಬರ್ತಾ ಇದೆ. ಇದ್ರ ಬಗ್ಗೆ ಮಾತಾಡಲೇಬೇಕು, ಯಾಕಂದ್ರೆ ಇವತ್ತಿನ ಪೀಳಿಗೆ ಯಾವ ತರ ಆಗ್ತಾ ಇದೆ ಅಂತ ಇದ್ರ ಬಗ್ಗೆ ಸ್ವಲ್ಪ, ಈ ಶೋ ಇಂದ ಜನಗಳಿಗೆ ಏನು ಸಂದೇಶ ಕೊಡ್ತಾ ಇದ್ದಾರೆ ಇದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ದಯವಿಟ್ಟು ಎಲ್ಲರೂ ಪೂರ್ತಿ ಕೇಳಿ ಅರ್ಧಂಬರ್ಧ ನೋಡ್ಬಿಟ್ಟು ತಿಕ್ಕಲ್ ತರ ಕಾಮೆಂಟ್ ಮಾಡಕ್ ಹೋಗಬೇಡಿ ಯಾರನ್ನು, ಯಾಕಂದ್ರೆ ಇದು ನಾನು ಮಾತಾಡ್ತಾ ಇರೋದು ಈ ಶನಿವಾರ ಮತ್ತು ಭಾನುವಾರ ಸುದೀಪ್ ಅವರು ನಡೆಸಿಕೊಡ್ತಾರಲ್ಲ ಆ ವಿಷಯ ಬಗ್ಗೆ ಅಲ್ಲ, ಇದು ಪ್ರತಿದಿನ ಆರು ದಿನ ನಡೆಯುವ ಕಾರ್ಯಕ್ರಮದ ಬಗ್ಗೆ. ಈ ಆರು ದಿನ ಸೋಮವಾರದಿಂದ ಶುಕ್ರವಾರದವರೆಗೆ ನಡೆಯುತ್ತಲ್ಲ ಆ ಕಾರ್ಯಕ್ರಮದ ಬಗ್ಗೆ, ಬಿಗ್ ಬಾಸ್ ರಿಯಾಲಿಟಿ ಶೋ ಮತ್ತೆ ಸುದೀಪ್ ಅಣ್ಣನವರೆಗೂ ಮತ್ತು ಇದಕ್ಕೂ ಯಾವುದು ಸಂಬಂಧ ಇಲ್ಲ, ಅದಕ್ಕಿದಕ್ಕೂ ಯಾವುದು ಅವ್ರ ಬಗ್ಗೆ ಮಾತಾಡೋದು ಇಲ್ಲ. ಯಾಕಂದ್ರೆ ಅಭಿಮಾನಿಗಳು ಇವತ್ತೇನಿದ್ರಲ್ಲ ಉಚ್ಚ ಅಭಿಮಾನಿಗಳು ತಿಕ್ಕಲು ತಿಕ್ಕ ತರ ಕಾಮೆಂಟ್ಗಳು ಮಾಡ್ತಾ ಇದಾರೆ, ಅದರಿಂದ ಹೇಳ್ತಿರೋದು ಮೊದಲಾಗಿ ದಯವಿಟ್ಟು ಯಾರು ತಿಕ್ಕಲು ತರ ಕಾಮೆಂಟ್ ಮಾಡಬೇಡಿ, ಪೂರ್ತಿ ನೋಡಿ. ಸುದೀಪ್ ಅವರಿಗೂ ಇದಕ್ಕೂ ಸಂಬಂಧ ಇಲ್ಲ. ಇವತ್ತಿನ ಏನು ಬಿಗ್ ಬಾಸ್ ಶೋ ನಡೀತಾ ಇದೆ, ಇವತ್ತಿನ ಯುವಕರಿಗೆ ಇದರಿಂದ ಏನು ಸಂದೇಶ ಹೋಗ್ತಾ ಇದೆ, ಏನು ಸಂದೇಶ ಇವರು ಕೊಡ್ತಾ ಇದ್ದಾರೆ, ಇವರೆಲ್ಲ ಹೇಳ್ತಾ ಇದ್ದಾರೆ ನಮಗೆ ಆ ಕಷ್ಟ ಇದೆ ಈ ಕಷ್ಟ ಇದೆ ಅಂತ, ಅದೆಲ್ಲ ಬರೇ ಸುಳ್ಳು. ಯಾವ ಕಷ್ಟನೂ ಇಲ್ಲ ಅವರಿಗೆ, ಯಾವ ಕಷ್ಟಗಳು ಕೂಡ ಇರೋದಿಲ್ಲ, ಬರೇ ಸುಳ್ಳು ಇವೆಲ್ಲ. ಈ ಮಾತನ್ನ ನಾವು ನಂಬಿಕೊಂಡು ಜನಗಳನ್ನ ಬಕರಗಳು ಮಾಡ್ತಾ ಇದ್ದಾರೆ ಇವರೆಲ್ಲ ಸೇರ್ಕೊಂಡು. ನೋಡಿ ಇವತ್ತು ಈ ಬಿಗ್ ಬಾಸ್ ಇವರೇನು ಹೇಳ್ತಾ ಇದಾರೆ, ನನಗೆ ಆ ಕಷ್ಟ ಇತ್ತು ಈ ಕಷ್ಟ ಇತ್ತು ನನಗೆ ಹಂಗಿತ್ತು ಹಿಂಗಿತ್ತು. ಇವ್ರು ಯಾರು ಈ ಸೆಲೆಬ್ರಿಟಿಗಳು ಇದಾರಲ್ಲ ಈ ಹಳೆ ಕಥೆಗಳನ್ನ ಮರ್ತು ಬಿಡ್ತಾರೆ, ಇವೆಲ್ಲ ಡೌ ನಾಟಕಗಳು ಇವೆಲ್ಲ. ಇವತ್ತು ಆ ಮನೆಯಲ್ಲಿ ಒಂದು ಮನೆಯಲ್ಲಿ ಒಂದು ಉತ್ತಮವಾದ ಅವಕಾಶ ಇದೆ, ಎಲ್ಲರಿಗೂ ಒಂದು ಅವಕಾಶ ಇದೆ. ಇವಾಗ ಇರೋದು ಯಾವ ಅಂತ ಕಷ್ಟ ಸುಖ ಗೊತ್ತಿರದವಲ್ಲ, ಅವೆಲ್ಲ ಕಷ್ಟ ಏನನ್ನೋದೇ ಗೊತ್ತಿಲ್ದಿರೋವು ಅಲ್ಲಿರೋವು. ಕಷ್ಟ ಇದ್ರೂ ಕೂಡ ಅದನ್ನ ಹಳೆಯಿಂದ ಮರ್ತು ಬಿಟ್ಟು ಇವತ್ತಲ್ಲಿ ಮಜೆ ಮಾಡಕ್ ಹೋಗಿದ್ದಾರೆ, ಒಂದು ಆಟ ಆಡಕ್ ಹೋಗಿಲ್ಲ, ಒಂದು ಜನಗಳಿಗೆ ಒಳ್ಳೆ ಸಂದೇಶ ತಿಳ್ಸಕ್ ಹೋಗಿಲ್ಲ, ಮಜೆ ಮಾಡಕ್ ಹೋಗಿದ್ದಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಒಂದೇ ಒಂದು ಉದಾಹರಣೆ, ಅವನ್ಯಾರೋ ಸಮಾಜ ಸೇವಕಂತೆ ಸಂಬರ್ಗಿ ಪ್ರಥಮ್ ಸಂಬರ್ಗಿ ಕೋಟ್ಯಾಧಿಪತಿ, ಅವನು ಏನು ಬಡವನಲ್ಲ, ಕೋಟ್ಯನ್ ಗಟ್ಲೆ ಇದೆ ಅವನಿಗೆ ಆಸ್ತಿ ಹಣ ಆಸ್ತಿ ಅಲ್ಲ, ಸಾಮಾನ್ಯ ಮನೆಯನ್ಸಂತೂ ಅಲ್ವೇ ಅಲ್ಲ. ಅವನು ಒಬ್ಬ ಅಯೋಗ್ಯ ಸಮಾಜ ಸೇವಕ ಅಂತೆ, ಆ ಹೆಣ್ಮಕ್ಳ ಹತ್ರ ಯಾವ ತರ ನಡ್ಕೋಬೇಕು, ಯಾವ ಜನಗಳಿಗೆ ಏನು ಸಂದೇಶ ಕೊಡಬೇಕು, ಇದುವರೆಗೂ 4 ವಾರ ಆಯ್ತು ಅವನ ಕಡೆಯಿಂದ ಒಂದೇ ಒಂದು ಜನಗಳಿಗೆ ಒಂದು ಒಳ್ಳೆ ಸಂದೇಶ ಕೊಟ್ಟಿಲ್ಲ. ಬರೇ ಮಾತು ಹತ್ತಿರ ದಬ್ಕೊಳ್ಳೋದು ಕುಣಿದಾಡೋದು, ದಬ್ಕೊಳ್ಳೋದು ಕುಣಿದಾಡೋದು ಇಷ್ಟೇ. ಇದು ಬಿಟ್ಟರೆ ಅವ್ರು ಏನು ಒಂದು ಸಂದೇಶಗಳು ಕೊಟ್ಟಿಲ್ಲ. ಇವತ್ತಿನ ಯುವಕರು ಏನು ಮಾಡ್ಬೇಕಂಗಾದ್ರೆ, ಈ ಕಣ್ಕಂಡಲ್ಲೆಲ್ಲ ತಪ್ಕೊಂಡು ನೋಡಬೇಕಾ ಹೆಣ್ಮಕ್ಳು, ನಂಗಾರೆ ಕಣ್ಕಂಡಲ್ಲೆಲ್ಲ ಮುತ್ಕೊಡ್ಬೇಕಾ ರೋಡ್ ರೋಡಲ್ಲೆಲ್ಲ. ಹಿಂದೆ ನಾವೆಲ್ಲ ಹಿಂದಿನ ಏನು ಜನಗಳು ಜನರೇಷನ್ ಇದೆಯಲ್ಲ ಅದೆಲ್ಲ ಹಿಂದೆ ಏನು ಮಾಡ್ತಿದ್ರು ಅಂದರೆ, ತನ್ನ ಸ್ವಂತ ಹೆಣ್ಮಕ್ಳನ್ನ ಕೈ ಹಿಡ್ಕೊಳಕ್ ನಾಚ್ಕೊಳ್ಳೋರು ಗಂಡ್ಮಕ್ಳು ಆ ಥರ ಇದ್ರು. ಹಿಂದೆಗಡೆ ನಾವು ಹೆಂಗೆ ಮುಟ್ಬೇಕಪ್ಪ ಹೆಣ್ಮಕ್ಳನ್ನ, ಯಾಕೆ ರೋಡಲ್ಲಿ ಮುಟ್ಬೇಕಪ್ಪ ಹೆಣ್ಮಕ್ಳನ್ನ ಅಂತ ನಾಚ್ಗಣ ಸ್ವಭಾವ ಇತ್ತು ನಮಗೂ ಕೂಡ. ರೋಡಲ್ಲಿ ಯಾರು ಎಂತಿದ್ರು ಕೈ ಹಿಡ್ಕೊಂಡು ಹೋಗ್ತಾ, ಇವಾಗ ಹಂಗಲ್ಲ, ರೋಡ್ ರೋಡಲ್ಲೇ ತಪ್ಕೊಂಡು ಓಡಾಡೋದು, ರೋಡ್ ರೋಡಲ್ಲೇ ಮುತ್ಕೊಡೋದು. ಯಾಕೆಂದ್ರೆ ಈ ಸೆಲೆಬ್ರಿಟಿಗಳನ್ನ ನೋಡಿ ಜನಗಳು ಇವತ್ತು ಕಲಿತಾ ಇದ್ದಾರೆ, ಇವ್ರು ಜನಗಳಿಗಿಂತ ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ಇದರಿಂದ ಇವತ್ತು ಈ ಶೋಯಿಂದ ಯಾವುದೇ ಕಾರಣಕ್ಕೂ 1 ರೂಪಾಯಿ ಒಂದು ಪ್ರಯೋಜನ 1% ಇವತ್ತಿನ ಯುವಕರಿಗೆ ಜನಗಳಿಗೆ ಯಾವುದೇ ಸಂದೇಶ ಇಲ್ಲ. ಇದು ಇದರಲ್ಲಿ ಒಂದು ಉತ್ತಮವಾದ ಅದ್ಭುತವಾದ ಅವಕಾಶ ಇದೆ, ಇದು ಎಲ್ಲರಿಗೂ ಸಿಗಲ್ಲ. ಜನಗಳಿಗೆ ಒಂದು ಒಳ್ಳೊಳ್ಳೆ ಸಂದೇಶ ಕೊಡಬೇಕು ಅಂತಂದು ಅಲ್ಲೇನು ಸುಮ್ಮನೆ ಮಜಾ ಮಾಡಕ್ಕೆ ಹೋಗಿದ್ದಾರೆ ಇವರೆಲ್ಲ. ಒಳ್ಳೊಳ್ಳೆ ಊಟ ಬರುತ್ತೆ, ಆರಾಮಾಗಿದ್ದಾರೆ ಎ ಸಿ ರೂಮಲ್ಲಿ. ಅವ್ರು ಹಾಕಿರ್ತಕ್ಕಂಥ ಶೂಗಳು 4,000-5,000 ರೂಪಾಯಿ ಒಂದು ಮನೇಲಿ ಇದ್ದುಕೊಂಡು ಅವ್ರ ಮನೆಯಿಂದ ಈಚೆ ಕಡೆ ಬರೋದೇ ಇಲ್ಲ. 24 ಗಂಟೆ ಬರೀ ಮನೇಲೇ ಇರ್ತಾರೆ, ಚೆನ್ನ ಚೆನ್ನಾಗಿರೋ ಬಟ್ಟೆ ಹಾಕ್ತಾರೆ, ಚೆನ್ನ ಚೆನ್ನಾಗಿರೋ ಶೂ ಹಾಕ್ತಾರೆ. ಇನ್ನೆಲ್ಲಿ ಪುಟ್ಕೋಶಿ ಕಷ್ಟ ಇದೆ ಅವರಿಗೆ, ಏನು ಕಷ್ಟ ಇದೆ ಅವರಿಗೆ, ಕಷ್ಟ ಎಲ್ಲಿಂದ ಬಂತು, ಅದೆಲ್ಲ ಬರೀ ಸುಳ್ಳು ಡೋಂಗಿಗಳು ನಾಟಕಗಳು. TRPಗೋಸ್ಕರ ಚೆನ್ನಾಗಿರಬೇಕು ಅಂತ ಇವರು ಎಲ್ಲ ನಾಟಕಗಳು ಮಾಡೋಕ್ಕೆ ಕುಂತಿದ್ದಾರೆ. ಇವರು ಕಿತ್ತುಗುಡ್ಡೆ ಹಾಕಿರೋದು, ವಾರೆಲ್ಲ ಕಿತ್ತುಗುಡ್ಡೆ ಹಾಕಿರೋದು ಈ ಸುದೀಪ್ ಅಣ್ಣನವರು ಅವ್ರ ಬಗ್ಗೆ ವಾರ ಕೇಳ್ಕೊಂತ ಕುಂತ್ಕೊಂತಾರೆ. ಅದರಿಂದ ಏನು ಪ್ರಯೋಜನ ಇಲ್ಲ ನನ್ನ ಅನಿಸಿಕೆ, ಇದು ಏನೇನೂ ಪ್ರಯೋಜನ ಇಲ್ಲ. ಏನು ದೊಡ್ಡದಾಗಿ ಅವರಿಗೆಲ್ಲ ಬಿಲ್ಡಪ್ಪು, ನೀನು ಹಿಂಗೆ ಮಾಡಿದ್ರೆ ನೀನು ಹಿಂಗೆ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಣ್ಣ. ದಯವಿಟ್ಟು ಒಂದು ಒಳ್ಳೆ ಸಿನಿಮಾ ತೆಗಿರಿ, ಈ 3 ತಿಂಗಳು ಸಮಯ ವೇಸ್ಟ್ ಮಾಡಬೇಡಿ. ಯಾಕಂದ್ರೆ ಇದು 3 ತಿಂಗಳು ಹೋಗಿರೋದು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಇವೆಲ್ಲ ಅಲ್ಲಿರೋವೆಲ್ಲ ಕಮ್ಮಿಗಳು, ಜನಗಳ ಬಗ್ಗೆ ಏನನ್ನೋದು ಗೊತ್ತಿಲ್ಲ, ಜನಗಳಿಗೆ ಏನು ಸಂದೇಶ ಕೊಡಬೇಕು ಅನ್ನೋದು ಯಾವಕ್ಕೂ ಗೊತ್ತಿಲ್ಲ. ಅಲ್ಲಿ ನೀವು ಯಾರು ಹೇಳೋದಿಲ್ಲ ಹಿಂಗೆ ಹಿಂಗೆ ಮಾಡಬೇಕು ಏನು ಮಾಡಬೇಕು ಅನ್ನೋ ಯಾರು ಹೇಳಲ್ಲ, ಅವೆಲ್ಲ ಮಜೆ ತಗೊಳಕ್ಕೆ ಬಿಟ್ಟಿದ್ದೀರಾ. ಅದರಿಂದ ದಯವಿಟ್ಟು ನೀವು ಈ 3 ತಿಂಗಳು ಸಮಯವನ್ನು ವೇಸ್ಟ್ ಮಾಡದೆ ಒಂದು ಜನಗಳಿಗೆ ಒಂದು ಉತ್ತಮವಾದ ಒಂದು ಸಂದೇಶ
ಕೊಡುವಂತ ಒಂದು ಸಿನಿಮಾ ಮಾಡಿ ದಯವಿಟ್ಟು ಸಿನಿಮಾ ನೋಡ್ತಾರೆ. ಯಾಕಂದ್ರೆ ನೀವು ನೀವೇನು ನಿಮ್ಮ ಮಾತುಗಳು ಕೇಳೋಕ್ಕೆ ನಿಮ್ಮ ಅಭಿಮಾನಿಗಳು ಇದ್ದಾರೆ, ತುಂಬ ಭಯಂಕರ ನೀವು ಹೇಳ್ದಂಗೆ ಕೇಳೋ ಅಭಿಮಾನಿಗಳಿದ್ದಾರೆ ಅಂತ ಒಳ್ಳೊಳ್ಳೆ ಸಂದೇಶಗಳು ಕೊಡಿ. ನೀವು ಹೇಳ್ದಂಗೆ ನಡ್ಕೊಳ್ಳೋ ಕೂಡ ಅಭಿಮಾನಿಗಳಿದ್ದಾರೆ. ನಾನು ಯಾವ ಸಿನಿಮಾ ನಟನಿಗೂ ಅಭಿಮಾನಿ ಅಲ್ಲ ನಾನು, ಯಾಕಂದ್ರೆ ನಾನು ಒಬ್ಬ ಕನ್ನಡಿಗನು, ಎಲ್ಲ ಕನ್ನಡಿಗರನ್ನು ಇಷ್ಟಪಡುವ ನಾನು ಒಬ್ಬ ವ್ಯಕ್ತಿ. ಮತ್ತೆ ಈ ಮಂಜ ಇದನಲ್ಲ ಬಿಗ್ ಬಾಸ್ ಅಲ್ಲಿ, ಅವನೇನೋ ಹೇಳ್ಕೊಂತಾನೆ, ಮಾತು ಎತ್ತಿದ್ರೆ ಅವಳನ್ನ ದಬ್ಕೊಳಕ್ ಹೋಯ್ತಾನೆ, ಮಾತುಗೂ ದಬ್ಕೊಳಕ್ ಹೋಯ್ತಾನೆ, ಯಾವಾಗ ನೋಡಿದ್ರು ದಬ್ಕಂದೇ ಕುಂತಿರ್ತಾನೆ. ಇವನಿಗೆ ಯಾಕೆ ಕಷ್ಟ ಇದೆ? ಇವರೆಲ್ಲರಿಗೂ ಆರಾಮಾಗಿ ಅದ್ಭುತವಾಗಿ ದುಡ್ಡು ಮಾಡ್ಕೊಂಡಿದ್ದಾರೆ. ಅವ್ರ ಆಕ ಸೂಗಳು ನೋಡಿ, ಒಬ್ಬೊಬ್ಬನು ಏನಿಲ್ಲ ಅಂದ್ರೆ 4-5,000 ರೂಪಾಯಿ ಸೂಗಳು, ಗೊತ್ತಾಯ್ತಾ? ನಾವು ಅಯ್ಯೋ ಇವ್ರಿಗೆ ಹಂಗೆ ಕಷ್ಟ ಐತೆ, ಹಿಂಗೆ ಕಷ್ಟ ಐತೆ, ಅವೆಲ್ಲ ಬರೀ ಸುಳ್ಳು. ಅದು ಹಿಂದಿತ್ತೇನೋ ಕಷ್ಟ, ನಾವು ಹುಟ್ಟಿದಾಗ್ಲಿಂದನೂ ಕಷ್ಟ ಅನುಭವಿಸ್ಕೊಂಡ ಬಂದಿದ್ದೀವಿ. ಇವ್ರ ಥರ ನಾವು ಈ ಕಷ್ಟ ಇವಾಗೇನು ಅನುಭವಿಸ್ತಾ ಇದಾರಲ್ಲ, ಅದು ಅನುಭವಿಸಿಲ್ಲ. ಈ ಬಿಗ್ ಬಾಸ್ ಏನಾದ್ರು ಒಂದು ವಾರ ಅದು ಒಳಗಡೆ ಕಳಿಸಿದ್ರೆ ಅಲ್ಲಿ ಜನಗಳಿಗೆ ಏನು ಸಂದೇಶ ಕೊಡಬೇಕು, ಯಾವ ಥರ ಆಟ ಆಡಬೇಕು ಈ ನನ್ನ ಮಕ್ಕಳಿಗಂತ ನಾನು ತೋರಿಸ್ಬರ್ತೀನಿ. ಇವ್ರೇನಾದ್ರು ಕಳಿಸಿದ್ರೆ ಅದ್ರ ಬೇಡ, ನಾನು ಹೋಗೋದೇ ಬೇಕಾಗಿಲ್ಲ, ಯಾಕಂದ್ರೆ ಅಲ್ಲಿ ಮಾನಮರ್ದಿ ಕಳ್ಕೊಂಬರ್ಬೇಕಾಗತ್ತೆ ಹೋದ್ರೆ. ಅದರಿಂದ ದಯವಿಟ್ಟು ಇಂಥ ಸೋಗಳು ಯಾರು ದಯವಿಟ್ಟು ನೋಡೋಕೆ ಹೋಗ್ಬೇಡಿ, ಇದರಿಂದ ಏನು ಪ್ರಯೋಜನ ಇಲ್ಲ. ಮಕ್ಕಳುಗಳು ಇವತ್ತೇನು ಎಷ್ಟು ಕುಲಿಗಟ್ಟೋಗಿದ್ದೇವೆ ಅಂದರೆ, ಸ್ಕೂಲ್ ಇಲ್ಲ, ಕಾಲೇಜ್ಗಳಿಲ್ಲ, ಮಕ್ಕಳೆಲ್ಲ ಹಾಳಾಗೋಯ್ತವೆ. ದಯವಿಟ್ಟು ಇಂಥ ನೋಡಬೇಡಿ, ಕಂಡು ಕಂಡು ಹೆಣ್ಣು ಮಕ್ಕಳನ್ನ ದಬ್ಕೊಳಕ್ ಹೋಯ್ತಾರೆ. ಇವ್ರು ಯಾವ ಸಂಸ್ಕೃತಿಯಲ್ಲಿ ಹುಟ್ಟಿದ್ದಾರೆ ಇವರು? ತಮ್ಮ ಹೆಣ್ಣು ಮಕ್ಕಳನ್ನು ಯಾರಾದರೂ ಈ ಥರ ಮಾಡಿದರೆ ನಮ್ಮ ಕೈಲಿ ಸಹಿಸೋಕ್ಕಾಗುತ್ತಾ? ಅದೇ ಥರ ಇವರು ಬೇರೆ ಹೆಣ್ಣು ಮಕ್ಕಳನ್ನ ಹೆಂಗೆ ಮುಟ್ಟಬೇಕು, ಯಾವ ಥರ ನೋಡ್ಕೋಬೇಕು, ಯಾವ ಥರ ಅವ್ರ ಹತ್ರ ಮಾತಾಡಬೇಕು ಅನ್ನೋದು ಯಾವನಿಗೂ ಅಲ್ಲಿ ಜ್ಞಾನ ಇಲ್ಲ, ಯಾವನಿಗೂ ಒಂದು ಸ್ವಲ್ಪ ಪರಿಜ್ಞಾನ ಇಲ್ಲ. ಅಲ್ಲಿ ಎಲ್ಲ ತುಕಲಿಗಳೇ, ಏನು ಚಾನ್ಸ್ ಸಿಕ್ಬಿಟ್ಟತೆ ಅನುಭವಿಸ್ಕೊಂಬಿಡ್ಬೇಕು ಅನ್ನೋರೇ ಅಲ್ಲಿರೋದು. ಮತ್ತು ಏನು ಪ್ರಸಾದ ಸಂಬರಿಗೆ ಮಂಜ, ಮತ್ತು ಇವರೆಲ್ಲ ಹೆಣ್ಮಕ್ಳು ನಮ್ಮ ಹಿಂದೂಗಳು ಅಂತ ಹೇಳ್ತಾರೆ. ಯಾರಾದರೂ ಒಬ್ಬರಾದರೂ ಕೈ ತುಂಬ ಬೆಳೆ ಹಣೆ ತುಂಬ ಕುಂಕುಮ ಇಕ್ಕಿರೋದು ನಾವು ನೋಡೇ ಇಲ್ಲ, ಬರೇ ತುಕಲಿಗಳ ಥರ ಬಟ್ಟೆಗಳು ಹಾಕೋದು. ಇವ್ರೇನು ಸಂದೇಶಗಳು ಕೊಡ್ತಾರೆ ಆ ಬಟ್ಟೆಗಳನ್ನ ನೋಡ್ಕೊಂಡು ಇಲ್ಲಿ ಜನಗಳು, ಓ ಅವಳು ಹಂಗೆ ಹಾಕ್ಬಿಟ್ಟವಳೆ, ಅದೇ ಥರ ನಾನು ಹಾಕಬೇಕು, ಅವಳ ಥರನೇ ನಾನು ಹಾಕಬೇಕು ಅಂದ್ಕೊಂಡು ಬೀದಿಲೆಲ್ಲ ಬಿಚ್ಚಕೊಂಡು ಓಡಾಡ್ತಾ ಇದ್ದಾರೆ. ಅವಕ್ಕಂತೂ ನಾಚಿಕೆ ಮಾನ ಮರದಿ ಏನಿಲ್ಲ. ದಯವಿಟ್ಟು ತಮ್ಮ ಮಕ್ಕಳಿಗೆ ಮನೆಯಲ್ಲಿ ಒಳ್ಳೊಳ್ಳೆ ಬಟ್ಟೆ ಕೊಡಿಸಿ, ಮೈ ತುಂಬ ಮೈ ಮುಚ್ಚಿಕೊಳ್ಳೋ ಬಟ್ಟೆ ಕೊಡಿಸಿ. ದಯವಿಟ್ಟು ಈ ಥರ ಈ ತುಕಲಿಗಳು ಸೆಲೆಬ್ರಿಟಿಗಳು ನೋಡ್ಕೊಂಡು ಯಾರು ಜೀವನ ಮಾಡಬೇಡಿ, ಅದರಿಂದ ಏನೇನು ಪ್ರಯೋಜನ ಇಲ್ಲ. ಇವತ್ತು ನೀವು ನೋಡಂಗಿದ್ರೆ ನಮ್ಮ ದೇಶ ಸೇವಾ ಮಾಡಿರ್ತಕ್ಕಂಥ ನಾಯಕರು ಅದ್ಭುತವಾಗಿದ್ದಾರೆ. ವಿಶ್ವೇಶ್ವರನವರ ಪುಸ್ತಕ ಕೊಡಿ ಮಕ್ಕಳಿಗೆ, ಭಗತ್ ಸಿಂಗ್ ಪುಸ್ತಕ ಕೊಡಿ, ಇನ್ನು ಅನೇಕ ನಾಯಕರು ಇದ್ದಾರೆ, ಅವ್ರನ್ನ ಪುಸ್ತಕ ಕೊಡಿ, ಓದಲಿ, ಓದಿ ಮಕ್ಕಳು ಬೆಳೀಲಿ. ಈ ಮೊಬೈಲು ಈ ಟಿ ವಿ ನೋಡಿದ್ರೆ ಯಾವನು ಉದ್ದಾರ ಆಗಲ್ಲ. ಸಿನಿಮಾದವರು ಹೇಳ್ತಾರೆ, ಆ ಸಿನಿಮಾಗಳು ಇವತ್ತು ನೋಡ್ತಾ ಇದ್ರಿ ನೀವು, ಸಿನಿಮಾದಲ್ಲಿ ಯಾವುದು ಸಂದೇಶ ಇಲ್ಲ. ಮತ್ತೆ ಧಾರಾವಾಹಿಗಳಲ್ಲಿ ಇವತ್ತಿನ ಧಾರಾವಾಹಿಗಳು ಎಲ್ಲ ಯಾವುದು ಸಂದೇಶ ಇಲ್ಲ. ಅದರಲ್ಲಿ ಒಬ್ಬೊಬ್ಬನಿಗೆ ಎಳ್ಳೆಳ್ಳು ಜನರು, ಮತ್ತೆ ಹುಡುಗಿಯರಿಗೂ ಕೂಡ ಇಬ್ಬಿಬ್ರು ಲವರ್ಸ್ಗಳು. ಈ ಥರ ಮನೆ ಹಾಳು ಮಾಡವೇ ಧಾರಾವಾಹಿಗಳು, ಮನೆ ಹಾಳು ಮಾಡವೇ ಶೋಗಳು ಇದ್ದಾವೆ. ದಯವಿಟ್ಟು ಎಲ್ಲರೂ ಈ ಬಿಗ್ ಬಾಸ್ನ ಯಾರು ನೋಡಕ್ ಹೋಗ್ಬೇಡಿ, ಮುಂದೆ ಬರೋ ಬಿಗ್ ಬಾಸ್ನೂ ನೋಡಕ್ ಹೋಗ್ಬೇಡಿ. ಈ ಬಿಗ್ ಬಾಸ್ ಇಂದ ಮಕ್ಕಳು ಹಾಳಾಗೋಯ್ತಾವೆ ಹೊರತು, ಓ ಅದ್ರಲ್ಲಿ ಹಂಗೆ ಮಾಡ್ತಾರೆ, ನಾನೇನಾರು ಒಂದು ಕೆಲಸ ಮಾಡಬೇಕು, ನಾನೇನಾರು ಒಂದು ಏನಾರು ಮಾಡಬೇಕು, ಏನಾರ ಸಾಧನೆ ಮಾಡಬೇಕು ಅಂತ ಯಾವ ಮಕ್ಕಳಿಗೂ ಬರಲ್ಲ. ನಾವೇನಾರ ತೋರಿಸ್ಕೊಟ್ರೆ ಆ ಮಕ್ಕಳಿಗೆ ಬರುತ್ತೆ, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಾವೇನು ಮಾಡ್ತೀವಿ ಮಕ್ಕಳು ಅದನ್ನು ಮಾಡ್ತೇವೆ. ಇವತ್ತಿನ ಮಕ್ಕಳಿಗೆ ನಾವು ಮನೆ ಫಸ್ಟ್ ಗುರುಗಳು ಹಾಕಬೇಕಾಗಿದೆ. ಯಾರು ಮಕ್ಕಳಿಗೆ ಗುರುಗಳು ಆಗ್ತಾ ಇಲ್ಲ ಇವತ್ತು, ಮನೆಯಲ್ಲೇ ಇವತ್ತು ಮಕ್ಕಳನ್ನ ಹಾಳು ಮಾಡಕ್ಕೆ ನಿಂತ್ಕೊಂಡಿದ್ರಂದ್ರೆ ದೇಶ ಇನ್ಯಾವ ಮಟ್ಟಕ್ಕೂ ಬದಲಾವಣೆ ಆಗಲ್ಲ, ಉದ್ಧಾರ ಆಗಲ್ಲ. ಇವತ್ತಿನ ಯುವಕರು ಎಚ್ಚೆತ್ಕೊಂಡ್ರೆ ಮುಂದೆ ನಮ್ಮ ದೇಶ ನಮ್ಮ ರಾಜ್ಯ ಒಳ್ಳೆತನದಲ್ಲಿ ಉಳಿಯುತ್ತೆ. ಇಲ್ಲಾಂದ್ರೆ ಈ ಥರ ಸೋಗಳಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಬೇರೆಯವ್ರನ್ನೇ ಬೆಳೆಸ್ತೀವಿ ಹೊರತು ನಾವು ಯಾವತ್ತು ಬೆಳೆಯಲ್ಲ. ಎಲ್ಲ ನೋಡ್ತಾ ಇದ್ರೆ ಜನಗಳು, ನಾವು ನಮ್ಮ ಜನಗಳು ಬರೀ ನಾವು ಬೇರೆಯವ್ರನ್ನ ಬೆಳೆಸ್ತಾ ಇದ್ದೀವಿ ಹೊರತು ನಾವು ಯಾವುದೇ ರೀತಿಯಲ್ಲಿ ನಾವು ಬೆಳೀತಾ ಇಲ್ಲ. ಫಸ್ಟ್ ನಾವು ಬೆಳಿಬೇಕು, ಬೇರೆಯವ್ರನ್ನ ಬೆಳೆಸ್ಬೇಕು, ಬೆಳೆದಿರೋರು ಬೇರೆಯವ್ರನ್ನ ಬೆಳೆಸ್ಬೇಕು ಅಂತ ಅವ್ರ ಮನಸ್ಸಲ್ಲಿ ಇದ್ರೆ ದೇವರನ್ನು ಎಲ್ಲರೂ ಉದ್ಧಾರ ಆಗ್ತಾರೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಈ ಥರ ನಾನೊಬ್ಬನೇ ಚೆನ್ನಾಗಿರಬೇಕು, ನಾನೊಬ್ಬನೇ ಬೆಳಿಬೇಕು ಅನ್ನಂಗಿದ್ರೆ ಯಾವುದೇ ಕಾರಣಕ್ಕೂ ಯಾರು ಚೆನ್ನಾಗಿರಲ್ಲ. ಅವನೇನೋ ಒಂದು 4 ದಿನ ಚೆನ್ನಾಗಿರ್ಬೋದು, ಆಮೇಲೆ ಅವನು ಮಣ್ತಿನ ಕೆಲಸ ಮಣ್ತಿನ ಸಮಯ ಬಂದೇ ಬರುತ್ತೆ ಎಲ್ಲರಿಗೂ. ದಯವು ಈ ಬಿಗ್ ಬಾಸ್ ಅಲ್ಲಿ ಅವೆಲ್ಲ ಕಷ್ಟ ಕಷ್ಟ ಅಂತ ಹೇಳ್ಕೊಳ್ಳೋದು, ಅವೆಲ್ಲ ಬರೀ ಡೌ ನಾಟಕಗಳು, ನೀವು ಕಣ್ಣಾರೆ ನೋಡ್ತಾ ಇದ್ರ ಹೇಳ ಅವಶ್ಯಕತೆ ಇಲ್ಲ. ಅದಕ್ಕೆ ದಯವಿಟ್ಟು ಯಾರು ಇಂಥ ಶೋಗಳನ್ನು ನೋಡಕ್ಕೆ ಹೋಗ್ಬೇಡಿ ಅಂತ ಹೇಳೋಕ್ಕೋಸ್ಕರ ಇವತ್ತು ನಾನು ಲೈವ್ ಮಾಡಿದ್ದೀನಿ. ದಯವಿಟ್ಟು ಯಾರನ್ನು ಈ ನನ್ನ ಮಾತುಗಳು ಸುದೀಪ್ ಅವ್ರಿಗೆ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಸುದೀಪ್ ಅಭಿಮಾನಿಗಳು ಏನಾರಿದ್ರೆ ಪೂರ್ತಿ ನೋಡ್ಕೊಂಡು ಕೇಳಿ ಅರ್ಥ ಮಾಡ್ಕೊಂಡು ಕಾಮೆಂಟ್ ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಇದೇನು ನನ್ನ ಇದಕ್ಕೋಸ್ಕರ, ನನ್ನ ಖುಷಿಗೋಸ್ಕರ, ನನ್ನ ತೆವಲಿಗೋಸ್ಕರ ನಾನೇನು ನನ್ನ ಮಾತುಗಳು ಆಡಿಲ್ಲ. ಇವತ್ತು ಇವತ್ತಿನ ಜನಾಂಗ ಇವತ್ತು ನೋಡ್ತಾ ಇದ್ದೀವಿ. ಸೊ ಎಲ್ಲರೂ ಹೋದರೆ ಜನ ಕಾಲೇಜ್ ಹತ್ರ ಹುಡುಗರು ಯಾವ ಥರ ಇರ್ತಾರೆ, ಏನು ಮಾತಾಡ್ತಾರೆ, ಅಲ್ಲಿ ಏನು ಗಮನಿಸ್ತಿದ್ದೀವಿ ನಾವು ಹೋದ ಕಡೆ ಎಲ್ಲ ತಿಳ್ಕೊಂಬರ್ತಾ ಇದ್ದೀವಿ. ಸುಮ್ ಸುಮ್ಮನೆ ಎಲ್ಲ ಹೋಗದ್ರಾಗೆ ಸುಮ್ ಸುಮ್ಮನೆ ಸುತ್ತಾಡ್ಕೊಂಡು ಬರೋದಲ್ಲ. ದಯವಿಟ್ಟು ಗಮನಿಸಿ, ಇವತ್ತಿನ ಹುಡುಗರು
ಯಾವ ತರ ಮಾಡ್ತಾ ಇದ್ದಾರೆ, ಯಾವ ತರ ನೋಡ್ತಾ ಇದ್ದಾರೆ, ಯಾವ ತರ ಜನಾಂಗ ಮುಂದುವರಿತಾ ಇದ್ದಾರೆ, ಏನ್ ಮಾಡ್ತಾ ಇದಾರೆ ದಯವಿಟ್ಟು ನೋಡಿ ಸ್ನೇಹಿತರೆ. ಇವತ್ತು ಸಣ್ಣ ಸಣ್ಣ ಮಕ್ಕಳು ಹುಡುಗಿಯರನ್ನ ತಬ್ಬಾಡ್ಕೊಂಡು ರೋಡಲ್ಲಿ ಓಡಾಡ್ತಾ ಇದಾರೆ, ಕಣ್ಣಾರ ನೋಡ್ತಾ ಇದೀವಿ, ಕೈ ಕೈ ಹಿಡ್ಕೊಂಡು ಓಡಾಡ್ತಾ ಇದಾರೆ ರೋಡ್ಗಳಲ್ಲಿ, ರಸ್ತೆಗಳಲ್ಲಿ, ಕಾಲೇಜ್ ಹತ್ರ. ಈ ಮಟ್ಟಕ್ಕೆ ಇವತ್ತು ಬಂದಿದ್ರೆ ಹುಡುಗರು ಅಂದ್ರೆ ಈ ಟಿವಿ ಚಾನೆಲ್ಗಳು, ಇಂಥ ತುಕಾಲಿ ಶೋಗಳು, ಈ ಧಾರಾವಾಹಿಗಳು, ಈ ಸೆಲೆಬ್ರಿಟಿಗಳು, ಈ ಸೆಲೆಬ್ರಿಟಿಗಳನ್ನ ನೋಡ್ತಾ ಇದಾರೆ ಯಾವ್ದಾರ ಫಂಕ್ಷನ್ ಅಲ್ಲಿ ಮೈ ತುಂಬ ಬಟ್ಟೆ ಹಾಕೊಂಡ್ಬರ್ತಾರ, ಏನ್ ಸಿಮ್ಮೆಗಿಲ್ದಾರ ಇವರು, ಇವ್ರೇನ್ ಮ್ಯಾಲಿಂದ ತಪ್ಪಕ್ಕನ್ನ ಉದುರು ಬಿಟ್ಟಿದಾರ, ಎಲ್ಲ ಬೆರಕೆ ಕೊಟ್ಟಿರೋ ಇವೆಲ್ಲ. ಯಾವನು ಇವತ್ತು ಸುಮ್ಮನೆ ಕಷ್ಟ ಅಂತ ಹೇಳ್ಕೊಳ್ಳೋದಲ್ಲ, ಬರೇ ಸುಳ್ಳು. ಕಷ್ಟ ಅನ್ನೋರು ಮೈ ತುಂಬ ಬಟ್ಟೆ ಹಾಕೆ ಬಂದು ನಾ ಕಷ್ಟದಲ್ಲಿದ್ದೆ, ಇನ್ ಮುಂದೆ ಆ ಕಷ್ಟ ಯಾವ್ದೇ ಕಾರಣಕ್ಕೂ ಮರಿಯಲ್ಲ ಅಂತ ಯಾರು ಜನಗಳು ಸಂದೇಶ ಕೊಡ್ತಾರೋ ಅವರು ನಿಜವಾದ ಕಷ್ಟ ಅಂತ ಗೊತ್ತಿರುತ್ತೆ. ಇವ್ರು ಕಷ್ಟ ಅಂತ ಹೇಳ್ಕೊಂತಾರೆ, ಮೈ ತುಂಬ ಬಟ್ಟೆಗಳು ಇರಲ್ಲ, ಅರ್ಧಂಬರ್ಧ ಬಟ್ಟೆಗಳು ಇರಲ್ಲ. ಹಂಗ ಏನು ಇವ್ರೇನು ಸಿಮೆ, ಹಂಗ ಇವರು ಕಷ್ಟ ಬಿಟ್ಬಿಟ್ಟು ಇವಾಗ ಹೆಂಗ್ ಬೇಕಂಗ್ ಓಡಾಡ್ಬಿಟ್ರೆ ಅದ ಕಷ್ಟ ಮರ್ತೋ ಬಿಡೋದಂಗಾದ್ರೆ ಏನ್ ಸಂದೇಶ ಕೊಡ್ತಾ ಇದ್ರ ಜನಗಳಿಗೆ? ನೀವೆಲ್ಲ ನೀವು ಮಾತ್ರ ಚೆನ್ನಾಗಿರ್ಬೇಕು, ಜನಗಳು ನೋಡಿ ನಿಮ್ಮನ್ನ ನೋಡಿ ಹಾಳಾಗೋಗ್ಬೇಕು. ಜನಗಳು ನಿಮ್ಮನ್ನ ನೋಡಿ ಇವತ್ತಿನ ಹುಡುಗರು ಹಾಳಾಗೋಗ್ಬೇಕು. ನೀವು ಕರೆಕ್ಟ್ ಆಗಿದ್ರೆ ಓ ಇವರು ಕರೆಕ್ಟ್ ಆಗಿದ್ದಾರೆ, ನಾವು ಕರೆಕ್ಟ್ ಆಗಿರ್ಬೇಕು ಅನ್ನೋದು ಜನಗಳು ಮೈಂಡಲ್ಲಿ ಬರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ನಾನೇನು ಕರೆಕ್ಟ್ ಆಗಿ ಹೇಳಿದೀನಿ, ತಪ್ಪಂತೂ ಹೇಳಿಲ್ಲ ಯಾರಿಗೂ, ತಪ್ಪಾಗಿ ತಿಳ್ಕೊಳ್ಳೋದು ನಿಮ್ಮಿಷ್ಟ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.